ಈ ಧನುರ್ಧಾರಿಗಳನ್ನ ನೋಡಿ ಸ್ವತಃ ದೇವಾನುದೇವತೆಗಳೇ ಹೆದರ್ತಾ ಇದ್ರು. ಇವರ ಮುಂದೆ ಸೋಲನ್ನು ಕೂಡ ಒಪ್ಪಿಕೊಳ್ತಾ ಇದ್ರು. ಇಂತಹ ಧನುರ್ಧಾರಿಗಳು ಯಾರು ಅಂತ ನೋಡೋಣ. ನೀವು ನೋಡ್ತಾ ಇದೀರ ಇನ್ಫೋ ಚಾಣಕ್ಯ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಇದು ಸಂಪೂರ್ಣ ಉಚಿತ. ಮೊದಲ ಯೋಧ ಯಾರು ಅಂತ ಹೇಳಿದ್ರೆ ದ್ರೋಣಾಚಾರ್ಯರು. ಇವರು ನಮಗೆ ಗೊತ್ತೇ ಇದೆ, ಮಹಾಭಾರತದ ಅತ್ಯಂತ ಸರ್ವಶ್ರೇಷ್ಠ ಗುರುವರ್ಯರು. ಇವರು ಕೌರವರಿಗೆ ಹಾಗೂ ಪಾಂಡವರಿಗೆ ಶಿಕ್ಷಣವನ್ನ ಕೊಡ್ತಾರೆ. ಇವರ ಅಡಿಯಲ್ಲಿ ಶಿಕ್ಷಣವನ್ನ ಪಡ್ಕೊಂಡಂತಹ ಅರ್ಜುನ ಸರ್ವಶ್ರೇಷ್ಠ ಬಿಲ್ವಿದ್ಯೆಗಾರನಾಗ್ತಾನೆ. ದ್ರೋಣಾಚಾರ್ಯರು ಸಕಲ ಜ್ಞಾನವನ್ನು ಕೂಡ ಹೊಂದಿದ್ರು. ಇವರು ಬಿಲ್ಲುದಾರರು ಕೂಡ ಆಗಿದ್ರು. ಬಿಲ್ವಿದ್ಯೆಯನ್ನ ಅತ್ಯಂತ ಸರ್ವಶ್ರೇಷ್ಠ ದಾರಿಯಾಗಿ ಕಲ್ತಿದ್ರು. ಇವರ ಮುಂದೆ ಎಲ್ಲ ಯೋಧರು ಕೂಡ ಅತ್ಯಂತ ಮಂಡಿ ಊರ್ತಾ, ಇವರ ವಿರುದ್ಧವಾಗಿ ಯಾರು ಕೂಡ ಹೋರಾಟ ಮಾಡಲು ಮನಸ್ಸು ಮಾಡ್ತಾ ಇರಲಿಲ್ಲ. ಇವರು ಎಲ್ಲ ವಿದ್ಯೆಯನ್ನ ಕಲ್ತ್ಕೊಂಡಿದ್ರು. ಧನುರ್ವಿದ್ಯೆಯಲ್ಲಿ ಅತ್ಯಂತ ಸರ್ವಶ್ರೇಷ್ಠಿಯಾಗಿದ್ರು. ಮುಂದಿನ ಯೋಧ ಯಾರು ಅಂತ ನೋಡೋಣ. ಅವನೇ ಗಾಂಧೀವಿ, ಅವರೇ ಅರ್ಜುನ. ಹೌದು, ಭಗವಾನ್ ಶ್ರೀಕೃಷ್ಣರ ಅತ್ಯಂತ ಆಪ್ತ ಮಿತ್ರ. ಮಹಾದೇವರಿಂದ ಪಶುಪತಾಸ್ತ್ರವನ್ನ ಪಡೆದುಕೊಂಡಂತಹ ವೀರ. ಈತನ ಮುಂದೆ ಎಲ್ಲ ಯೋಧರು ಕೂಡ ಸೋಲ್ತಾ ಇದ್ರು. ಈತನ ವಿರುದ್ಧ ಹೋರಾಟ ಮಾಡುವಂತಹ ಶಕ್ತಿ ಇದ್ದದ್ದು ಮಹಾಭಾರತದ ಮಹಾದಾನಿ ಕರ್ಣನಿಗೆ ಮಾತ್ರ. ಅರ್ಜುನ ಎರಡು ಕೈಗಳಿಂದಲೂ ಬಾಣಗಳನ್ನ ಪ್ರಯೋಗ ಮಾಡ್ತಾ ಇದ್ದ. ಈ ಕಾರಣಕ್ಕೆ ಇವತ್ತನನ್ನ ಸವ್ಯಸಾಚಿ ಎಂದು ಕೂಡ ಕರೀತಾರೆ. ಮುಂದಿನ ಯೋಧ ಯಾರು ಅಂತ ನೋಡೋಣ. ಈತನೇ ಏಕಲವ್ಯ. ಗುರು ದ್ರೋಣಾಚಾರ್ಯದಿಂದ ಮೋಸಕ್ಕೆ ಒಳಗಾದಂತಹ ಏಕಲವ್ಯ ತನ್ನ ಹೆಬ್ಬೆರಳನ್ನ ಕಳೆದುಕೊಳ್ತಾನೆ. ತನ್ನ ಹೆಬ್ಬೆರಳನ್ನ ಕಳೆದುಕೊಂಡರೂ ಕೂಡ ಈತನು ಅತ್ಯಂತ ಕ್ರೋಧಿತನಾಗಿ ಶ್ರೀಕೃಷ್ಣನ ವಿರುದ್ಧ ಒಂದು ಯುದ್ಧದಲ್ಲಿ ಹೋರಾಟ ಮಾಡ್ತಾನೆ. ಈತ ಜರಾಸಂಧನ ಪರವಾಗಿ ಹೋರಾಟವನ್ನ ಮಾಡಿ ಶ್ರೀಕೃಷ್ಣರಿಂದ ವಧೆಗೆ ಒಳಗಾಗುತ್ತಾನೆ. ಈತನ ಶೌರ್ಯವನ್ನ ಶ್ರೀಕೃಷ್ಣರು ಕೂಡ ಮೆಚ್ಚಿಕೊಂಡಿದ್ರು. ಮುಂದಿನ ಯೋಧನೆ ಭೀಷ್ಮಾಚಾರ್ಯ. ಹೌದು, ಭೀಷ್ಮಾಚಾರ್ಯರು ಅತ್ಯಂತ ಸರ್ವಶ್ರೇಷ್ಠಿ ಧನುರ್ಧಾರಿಯಾಗಿದ್ರು. ಇವರ ವಿರುದ್ಧ ಹೋರಾಟ ಮಾಡುವಂತಹ ಶಕ್ತಿ ಯಾವ ರಾಜರಾಜರಿಗೂ ಇರಲಿಲ್ಲ. ಇವರು ಹಸ್ತಿನಾಪುರದ ಸೇವಕನಾಗಿ ತನ್ನ ಸರ್ವ ಜೀವನವನ್ನು ಅರ್ಪಿಸಿಬಿಡ್ತಾರೆ. ಮುಂದಿನ ಯೋಧ ಯಾರು ಅಂತ ನೋಡೋಣ. ಮುಂದಿನ ಯೋಧನೆ ಅಭಿಮನ್ಯು. ಸ್ನೇಹಿತರೆ, ಅಭಿಮನ್ಯು ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆನೆ. ಅಭಿಮನ್ಯು ಮಹಾರಥಿಗಳ ವಿರುದ್ಧ ತನ್ನ ಬಿಲ್ವಿದ್ಯೆಯ ಮೂಲಕ ಹೋರಾಟ ಮಾಡಿ ಮೋಸದಿಂದ ವಧೆಗೆ ಒಳಗಾಗುತ್ತಾನೆ. ಮುಂದಿನ ಯೋಧನೆ ಮಹಾದಾನಿ ಕರ್ಣ. ಹೌದು ಸ್ನೇಹಿತರೆ, ಮಹಾಭಾರತದ ಅತ್ಯಂತ ಬಲಿಷ್ಠ ಯೋಧ. ಈತನ ವಿರುದ್ಧ ಯಾರೂ ಕೂಡ ಹೋರಾಟ ಮಾಡುವಂತಹ ಮನಸ್ಸು ಮಾಡ್ತಾ ಇರಲಿಲ್ಲ. ಈತನ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿದರೆ ಅಲ್ಲಿನ ಯೋಧರಿಗೆ ಎಂಟೆದೆ ಬೇಕಿತ್ತು. ಈತ ಸಕಲ ಜ್ಞಾನವನ್ನು ಕೂಡ ಪಡೆದುಕೊಂಡಿದ್ದ. ಸ್ನೇಹಿತರೆ, ಮಹಾಭಾರತವನ್ನು ಒಂದು ಗಳಿಗೆಯಲ್ಲಿ ಮುಗಿಸುವಂತಹ ಶಕ್ತಿ ಮಹಾರಥಿ ಕರ್ಣನಿಗೆ ಇತ್ತು. ಆದರೂ ಧರ್ಮದ ನೆಲೆಯಲ್ಲಿ ಹೋರಾಟ ಮಾಡ್ತಾನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.